ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಮಹಿಳೆಗೆ ಲಾಂಗ್ ತೋರಿಸಿ ಸರಗಳ್ಳತನ. ನಗರದಲ್ಲಿ ಒಂದೇ ದಿನ ಎರಡು ಸರಗಳ್ಳತನ. ದಿನೇ ದಿನೇ ಹೆಚ್ಚಿದ ಸರಗಳ್ಳತನ. ಭಯದ ಭೀತಿಯಲ್ಲಿ ವಾಯುವಿಹಾರಿ ಮಹಿಳೆಯರು. ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ಇರುವ ಬೆಂಗಳೂರು ರಸ್ತೆಯಲ್ಲಿ ವಾಯುವಿಹಾರಕ್ಕೆ ಹೋಗುತ್ತಿದ್ದ ಮಹಿಳೆಯೊಬ್ಬರನ್ನು ಶನಿ ಮಹಾತ್ಮ ದೇವಾಲಯದ ಬಳಿ ಅಡ್ಡಗಟ್ಟಿದ ದ್ವಿಚಕ್ರ ವಾಹನ ಸವಾರರು ಆಕೆಗೆ ಲಾಂಗ್ ತೋರಿಸಿ ಬೆದರಿಕೆ ಹಾಕಿ ಆಕೆಯ ಕತ್ತಿನಲ್ಲಿದ್ದ 70 ಗ್ರಾಂ ತೂಕದ ಚಿನ್ನದ ಸರವನ್ನು ದೋಚಿಕೊಂಡು ಹೋಗಿರುವ ಘಟನೆ ನಡೆದಿದೆ. ನಗರದ ಅಶ್ವಿನಿ ಬಡಾವಣೆಯಲ್ಲಿ ವಾಸವಾಗಿರುವ ಕೆಎಸ್ಆರ್ಟಿಸಿ ಬಸ್ಸಿನ ಚಾಲಕ ಚಲಪತಿ ಮತ್ತು ಆತನ ಪತ್ನಿ ಸುಭಾಷಣಿ ಇಂದು ಬೆಳಗಿನ ಜಾವ ಸುಮಾರು 5:50 ಸಮಯದಲ್ಲಿ ವಾಯು ವಿಹಾರಕ್ಕೆ ಹೋಗುತ್ತಿದ್ದರು. ಚಲಪತಿಗೆ ಸ್ನೇಹಿತರು ಸಿಕ್ಕ ಕಾರಣ ಬೆಳಕು ಆಗಿರುವುದರಿಂದ ಪತ್ನಿಯನ್ನು ಹಿಂದೆ ಬರುವಂತೆ ಸೂಚಿಸಿ ಆತ ಸ್ನೇಹಿತರ ಜೊತೆ ಸ್ವಲ್ಪ ಮುಂದೆ ತೆರಳಿದ್ದಾನೆ. ಇವರನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದ ದ್ವಿಚಕ್ರ ಸವಾರರು ಶನಿ ಮಹಾತ್ಮ ದೇವಾಲಯದ ಬಳಿ ಸುಭಾಷಣೆಯನ್ನು ಅಡ್ಡಗಟ್ಟಿ ಚಿನ್ನದ ಸರವನ್ನು ಕಿತ್ತುಕೊಳ್ಳಲು ಯತ್ನಿಸಿದ್ದಾರೆ. ಕೂಡಲೇ ಎಚ್ಚೆತ್ತುಕೊಂಡ ಮಹಿಳೆ ತಾಳಿ ಸಮೇತ ಚಿನ್ನದ ಸರವನ್ನು ಗಟ್ಟಿಯಾಗಿ ಹಿಡಿದು ಕೂಗಿಕೊಂಡಾಗ ಸಮೀಪದಲ್ಲೇ ಇದ್ದ ಆಟೋ ಚಾಲಕನೋರ್ವ ಮತ್ತು ಅಂಗಡಿಯ ಮಾಲೀಕನೊಬ್ಬ ನೆರವಿಗೆ ಧಾವಿಸಲು ಮುಂದಾಗುತ್ತಿದ್ದಂತೆ ಸರಗಳ್ಳರು ಆಕೆಗೆ ಲಾಂಗ್ ತೋರಿಸಿ ಕೊಲ್ಲುವುದಾಗಿ ಬೆದರಿಕೆ ಹಾಕಿ ಚಿನ್ನದ ಸರ ಕಿತ್ತುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೂ ಪಟ್ಟು ಬಿಡದ ಆಟೋ ಚಾಲಕ ಮತ್ತು ಅಂಗಡಿಯ ಮಾಲೀಕ ದ್ವಿಚಕ್ರ ವಾಹನದ ಮೇಲೆ ಕಲ್ಲು ಎತ್ತಿಕೊಂಡು ಹಾಕಲು ಮುಂದಾದಾಗ ಅವರಿಗೂ ಸಹ ಲಾಂಗ್ ತೋರಿಸಿ ಬೆದರಿಸಿದ ಸರಗಳ್ಳರು ಚಿನ್ನದ ಸರ ಸಮೇತ ಬೆಂಗಳೂರು ಮಾರ್ಗದಲ್ಲಿ ಪರಾರಿಯಾಗಿದ್ದಾರೆ. ಈ ಘಟನೆಗೂ ಮುನ್ನ ನಗರಕ್ಕೆ ಹೊಂದಿಕೊಂಡಿರುವ ಕರಯಪಲ್ಲಿ ಗ್ರಾಮದ ಬಂಡೆಕೋಟೆ ಶಿವಾರೆಡ್ಡಿಯವರ ಪತ್ನಿ ಶಿವಮ್ಮ ಅಲಿಯ ಸುವರ್ಣಮ್ಮ ಎಂಬಾಕೆ ಚೇಳೂರು ರಸ್ತೆಯಲ್ಲಿ ವಾಯು ವಿಹಾರಕ್ಕೆ ಬಂದಿದ್ದು ಎಪಿಎಂಸಿ ಮಾರುಕಟ್ಟೆಯ ಮುಂಭಾಗದಲ್ಲಿಯೇ ಬೆಳಗ್ಗೆ ಸುಮಾರು 5:40 ಸಮಯದಲ್ಲಿ ಆಕೆಯನ್ನು ಅಡ್ಡಗಟ್ಟಿದ ದ್ವಿಚಕ್ರ ವಾಹನ ಸವಾರರು ಆಕೆಯನ್ನು ಬೆದರಿಸಿ ಆಕೆಯ ಕತ್ತಿನಲ್ಲಿದ್ದ 70 ಗ್ರಾಂ ತೂಕದ ಚಿನ್ನದ ಸರವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಕಳೆದ ಒಂದು ವಾರದ ಹಿಂದೆಯಷ್ಟೇ ನಗರದ ಅಂಜಿನಿ ಬಡಾವಣೆಯ ಮಹಿಳೆಯೊಬ್ಬಳು ಅಂಗಡಿಗೆ ಬಂದು ಮನೆಗೆ ವಾಪಸ್ ಹೋಗುತ್ತಿದ್ದ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನರವರ ಮನೆಯ ಸಮೀಪ ಅಡ್ಡಗಟ್ಟಿ ಆಕೆಯ ಕತ್ತಿನಲ್ಲಿದ್ದ ಸರಗಳತನ ನಡೆಸಿದ್ದರೆ, ಒಂದು ತಿಂಗಳ ಹಿಂದೆ ಇದೇ ಬೆಂಗಳೂರು ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಬಳಿ ಮತ್ತೊಬ್ಬ ಮಹಿಳೆಯ ಚಿನ್ನದ ಸರಗಳತನ ನಡೆಸಿದ್ದರು. ನಗರದಲ್ಲಿ ಹಲವಾರು ಸರಗಳತನ ಪ್ರಕರಣಗಳು ನಡೆದಿದ್ದು, ಒಂದೇ ಒಂದು ಪ್ರಕರಣವನ್ನು ಭೇದಿಸುವಲ್ಲಿ ನಗರ ಠಾಣೆ ಪೊಲೀಸರು ವಿಫಲವಾದ ಹಿನ್ನೆಲೆಯಲ್ಲಿ ಸರಗಳ್ಳತನ ಹೆಚ್ಚಾಗಲು ಕಾರಣವೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಹೆಲ್ಮೆಟ್ ಹಾಕಿದ್ರ ಇಲ್ಲ, ಯಾಕೆ ಟೋಪಿ ಇಲ್ಲ, ಮಾಮೂಲಿ ಟೋಪಿನ ನಿಮ್ದು ಏನಾಗಿದೆ? ಯಾವ ರೀತಿಯಲ್ಲಿ ಅವ್ರು ಬಂದಿದ್ರು? ನೀವು ಎಲ್ಲಿ ಹೋಗ್ತಾ ಇದ್ದೀರಿ? ಎಷ್ಟು ಗಂಟೆ ಅಲ್ಲಿ? ನಿಮ್ಮ ಹೆಸರು?